ಮಿಥುನ ರಾಶಿಯವರ ಫಲಾಫಲ ದೀಪಾವಳಿಯಿಂದ ಯಾವ ರೀತಿಯಾಗಿದೆ ಶಾಸ್ತ್ರಿಗಳ? ಮಿಥುನ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯಕ್ಕೆ ಕುಜನ ಸಂಚಾರವಾಗುತ್ತೆ ದೀಪಾವಳಿಯ ಪ್ರಾರಂಭದಲ್ಲಿ. ದ್ವಿತೀಯದಲ್ಲಿ ಕುಜ ಇದ್ದರೆ ವಾಕ್ ಕಲಹಗಳು ಉಂಟಾಗುತ್ತೆ ಅಂತ, ಕುಟುಂಬ ಕಲಹಗಳು ಬರ್ತದೆ ಅಂತ, ಹಣಕಾಸಿನಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಇಂತಹ ಫಲವನ್ನು ಶಾಸ್ತ್ರ ಸೂಚಿಸುತ್ತೆ. ಹೀಗಾಗಿ ವಿದ್ಯಾರ್ಥಿಗಳ ಆದಿಯಾಗಿ ವ್ಯವಹಾರಸ್ಥರವರೆಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ಏನಾಗುತ್ತೆ, ಅಲ್ಲೇ ಒಂದು ಗುಂಪುಗಾರಿಕೆ, ಅಲ್ಲೇ ಒಂದು ಕಲಹ, ಅಲ್ಲೇ ಮತ್ತಿನ್ನೇನೋ ಒಂದು ಸಮಸ್ಯೆ ತಗೊಂಬಂದು ತಂದೆ ತಾಯಿಗಳಿಗೆ ತಂದುಕೊಡ್ತಕ್ಕಂಥದ್ದು ಕಂಟಕವಾಗುತ್ತೆ. ಮಕ್ಕಳೇ ಕಂಟಕವಾಗಿಬಿಡ್ತಾರೆ. ಅವ್ರ ವಿದ್ಯೆಗೂ ಅಷ್ಟೇ, ವಿದ್ಯಾಸ್ಥಳದಲ್ಲಿ ಆ ಸ್ನೇಹಿತರ ಜೊತೆಗೆ ಏನೋ ಜಗಳ, ಕಲಹ ಇಂಥದ್ದನ್ನು ಸೂಚಿಸ್ತಾ ಇದೆ. ಇನ್ನು ಕುಟುಂಬದಲ್ಲೂ ಅಷ್ಟೇ, ಅಲ್ಲಿ ಬೆಂಕಿಯ ವಾತಾವರಣ ಇರ್ತದೆ. ಈ ಕುಜನ ಪರಿವರ್ತನೆ ನಿಮಗೆ ಈ ದೀಪಾವಳಿಯ ಪ್ರಾರಂಭದಲ್ಲೇ ಒಂದು ಇಂಥ ಬೆಂಕಿ ಉಂಡೆಯನ್ನು ಪಟಾಕಿ ಸಿಡಿಸೋದಲ್ಲ, ನಿಮ್ಮ ಮನೆಯಲ್ಲೇ ಅಂಥದ್ದೊಂದು ಸಂದರ್ಭ ಎದುರಾಗ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ನಿಮ್ಮ ಮಾತಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಕುಟುಂಬದವ್ರ ಜೊತೆ ವರ್ತನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು, ಬಹಳ ಗಮನ ತಗೊಳ್ಳಿ. ಇನ್ನು ಕರ್ಮಾಧಿಪತಿ ಗುರು ವ್ಯಯದಲ್ಲಿದ್ದಾನೆ, ಹೀಗಾಗಿ ಕೆಲಸದಲ್ಲಿ ಪರಿಶ್ರಮಗಳು ಹೆಚ್ಚಾಗುತ್ತೆ. ಶುಭ ಕಾರ್ಯ ವ್ಯಯಸ್ಸದ ಅಂತ ವಿಪರೀತವಾಗಿ ಒಳ್ಳೆಯ ಉತ್ತಮವಾದ ಕೆಲಸವೇ, ಅದಕ್ಕಾಗಿ ಹೆಚ್ಚು ಹಣ ಖರ್ಚಾಗಿ ಯಾವುದಕ್ಕೆ ಅಂತ ಖರ್ಚು ಮಾಡಲಪ್ಪ ಅಂತ ಈ ರೀತಿಯ ಒಂದು ಆತಂಕವು ನಿಮ್ಮಲ್ಲಿ ಉಂಟಾಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಉಳಿದ ಹಾಗೆ ನಿಮ್ಮ ರಾಶಿಗೆ ಜನವರಿಯಲ್ಲಿ ಮತ್ತೆ ಯಥಾ ಪ್ರಕಾರ ಕುಜ ಬರ್ತಾನೆ, ಕ್ಷತತನೋ ಅಂತ ದೇಹ ತರಚೋದು, ಗಾಯಗಳಾಗೋದು, ಕಣ್ಣಿನ ಬಾಧೆಗಳು ಉಂಟಾಗ್ತಕ್ಕಂಥದ್ದು ಇಂತಹ ಸಮಯದ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಸೂಚಿಸುತ್ತೆ. ಮುಖ್ಯವಾಗಿ ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿ ಶನೈಶ್ಚರ ಇದ್ದಾನೆ. ದೀಪಾವಳಿಯಿಂದ ಯುಗಾದಿವರೆಗೆ ನಿಮಗೆ ದೈವಾನುಕೂಲ ಇರ್ತದೆ. ಹೀಗಾಗಿ ಕೆಲಸ ಕಾರ್ಯಗಳು ಲಘು ಬಗೆಯಿಂದ ಅಲ್ಲದೇ ಇದ್ದರೂ ನಿಧಾನಗತಿಯಲ್ಲಿ ಒಂದು ಸಮಾಧಾನ ರೀತಿಯ ಒಂದು ಫಲವನ್ನು ಖಂಡಿತ ತಂದುಕೊಡುತ್ತೆ. ಆತಂಕ ಮಾಡ್ಕೋಬೇಡಿ. ನಿಮ್ಮ ರಾಶಿಯಿಂದ ಈ ಪಂಚಮಾಧಿಪತಿ ವ್ಯಯಾಧಿಪತಿಯೂ ಆಗಿರತಕ್ಕಂಥ ಶುಕ್ರನ ಸಂಚಾರ ಚೆನ್ನಾಗಿರುತ್ತೆ. ಹೀಗಾಗಿ ಬುದ್ಧಿಬಲ ಸ್ತ್ರೀಯರಿಗೆ ತುಂಬ ಚೆನ್ನಾಗಿ ಆಲೋಚನೆ ಮಾಡಿ ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ, ಯಾವುದನ್ನು ತಗೊಂಡ್ರೆ ಬಹಳ ಒಳ್ಳೆಯದು ಅನ್ನುವಂಥ ತೀರ್ಮಾನಕ್ಕೆ ಬರತಕ್ಕಂಥ ಚಾತುರ್ಯ ಅದು ಸ್ತ್ರೀಯರಿಗೆ ತುಂಬ ಚೆನ್ನಾಗಿರುತ್ತದೆ. ಅದರಿಂದ ಶುಭ ಫಲ ಕಾಣ್ತೀರಾ, ಸಂಶಯ ಬೇಡ. ಪರಿಹಾರಕ್ಕಾಗಿ ನೀವು ಈ ದ್ವಿತೀಯದ ಕುಜನ ಒಂದು ತೊಡಕಿನಿಂದ ಹೊರಗೆ ಬರಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಒಂದು ಜೇನಿನ ಅಭಿಷೇಕ ಮಾಡಿಸಿ ನೀವು ಪ್ರಸಾದ ತೊಗೊಂಡ್ರೆ ತುಂಬ ಒಳ್ಳೆಯದು. ಅದು ನಿಮ್ಮ ಮಾತನ್ನು ಸಿಹಿಗೊಳಿಸುತ್ತೆ, ಮನಸ್ಸನ್ನು ಸಿಹಿ ಮಾಡುತ್ತೆ. ಇನ್ನು ಶರ್ಮಾಜಿ, ಕರ್ಕಾಟಕ ರಾಶಿಯವರಿಗೆ ಎಷ್ಟೆಲ್ಲ ಶುಭ ಫಲಗಳಿದೆ, ಅದು ಅಕಸ್ಮಾತ್ ಅಶುಭ ಇದ್ರೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳಬಹುದು? ಕರ್ಕಾಟಕ ರಾಶಿಯವರ ಫಲವನ್ನು ವೀಕ್ಷಣೆ ಮಾಡಿದಾಗ ಸದ್ಯಕ್ಕೆ ನಿಮ್ಮ ರಾಶಿಯಲ್ಲೇ ಅಂಗಾರಕ ಇದ್ದಾನೆ. ಅಂಗಾರಕನು ಸದಾಕಾಲದಲ್ಲೂ ಕಷ್ಟವನ್ನು ಕೊಡುವವನು, ದುಃಖವನ್ನು ಉಂಟು ಮಾಡುವವನು. ಆದ್ದರಿಂದ ಸ್ವಲ್ಪ ವಾಹನವನ್ನು ಹತ್ತುವಾಗ, ಇಳಿಯುವಾಗ ಅಥವಾ ಮನೆಯ ಮೆಟ್ಟಿಲುಗಳನ್ನು ಹತ್ತಿ ಇಳಿದು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಏನಾದರೂ ಬಿದ್ದು ತಲೆಗೇನಾದರೂ ಏಟು ಬೀಳುವಂತಹ ಸಾಧ್ಯತೆ, ತಲೆ ಮತ್ತು ಸೊಂಟ ಕುಜ ನೋಡುವ ಜಾಗ, ಆದ್ದರಿಂದ ತಲೆಭಾಗ ಸೊಂಟ ಭಾಗದಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಎದೆಯಲ್ಲಿ ಸದಾ ಕಾಲದಲ್ಲೂ ಉರಿ ಇದ್ದೇ ಇರ್ತದೆ. ನಿಮ್ಮ ರಾಶಿಯಲ್ಲೇ ಅಂಗಾರಕ ಇದ್ದರಿಂದ ಬೆಂಕಿ ಸದಾಭಾಗದಲ್ಲೂ ಸದಾಕಾಲದಲ್ಲೂ ಅವನು ಇರುವಂತಹ ಜಾಗವೇ ಹೃದಯ ಭಾಗ. ಆದ್ದರಿಂದ ಕೆಲವರಿಗೆ ಹೃದಯ ಸಂಬಂಧವಾದಂತಹ ಕಾಯಿಲೆಗಳು, ಕೆಲವರಿಗೆ ಎದೆಯ ಭಾಗದಲ್ಲಿ ಉರಿ ಉಂಟಾಗೋದು, ಏನೇ ಆಹಾರ ತಿಂದರೂ ಸಹಿತವಾಗಿ ಗ್ಯಾಸ್ಟಿಕ್ಕು ಉರಿಯಾಗೋದು, ಹುಳಿ ತೇಗೆ ಬರೋದು, ಪಿತ್ತ ಉಲ್ಬಣ ಆಗೋದು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಆರೋಗ್ಯದ ವಿಷಯದಲ್ಲಿ. ಲಾಭದಲ್ಲಿ ಗುರು ಇರುವುದರಿಂದ ಒಳ್ಳೆಯ ಲಾಭದ ಕಾಲವಾಗಿರತಕ್ಕಂಥದ್ದು. ಕೆಲವರಂತೂ ಈಗ ಲಾಭದಲ್ಲಿ ಗುರು ಇದ್ದಾನೆ, ಮಂಗಲ ಕಾರ್ಯ ಮಾಡ್ಕೊಳ್ಬೇಕು, ಮಕ್ಕಳಿಗೆ ಮಂಗಲ ಕಾರ್ಯವನ್ನು ಮಾಡಬೇಕು ಹೇಳುವಂತಹ ಸದುದ್ದೇಶವನ್ನು ಇಟ್ಟುಕೊಂಡಿರ್ತೀರಿ. ಮಂಗಲ ಕಾರ್ಯಕ್ಕೆ ಅಣಿಯಾಗಿ ಮಂಗಲ ಕಾರ್ಯವನ್ನು ಮಾಡಿ ಈಗ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಕಾಲ, ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವಂತಹ ಕಾಲ. ಅಥವಾ ತಂದೆ ತಾಯಿಗಳಿಗೆ ಏನಾದರೂ ಕರ್ಕಾಟಕ ರಾಶಿಯಾಗಿದ್ದರೆ ಮಂಗಲ ಕಾರ್ಯವನ್ನು ಮಾಡುವ ಸಂದರ್ಭವೂ ಹೌದು. ಆದರೆ ಅಷ್ಟಮ ಶನಿ ಸ್ವಲ್ಪ ಜಾಗೃತಿಯಾಗಿರಬೇಕು, ಯಾಕೆಂದರೆ ಶನಿ ಪರಮಾತ್ಮ ಭಾಗ್ಯಕ್ಕೆ ಹೋಗೋದು ಇನ್ನೂ ಸ್ವಲ್ಪ ತಡ ಇದೆ. ಆದ್ದರಿಂದ ಅವನು ಭಾಗ್ಯಕ್ಕೆ ಹೋಗುವಲ್ಲಿಯವರೆಗೂ ಸಹಿತವಾಗಿ ನಿಮಗೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಷ್ಟಮ ಶನಿ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾನಾಶ, ವೃತ್ತಿ ಜೀವನದಲ್ಲಿ ಇರತಕ್ಕಂಥವರಿಗೆ ದ್ರವ್ಯನಾಶ, ಉದ್ಯೋಗಿಗಳಿಗೆ ಉದ್ಯೋಗ ನಾಶ, ಕುಟುಂಬಸ್ಥವರಿಗೆ ಕುಟುಂಬದಲ್ಲೂ ನಾಶ ಏನಾದರೂ ಉಂಟು ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇಲ್ಲಿ ನಾಶ ಅಂದರೆ ಮರಣ ಇತ್ಯಾದಿ ಅರ್ಥ ಅಲ್ಲ, ಅರ್ಥವೇ ಅಲ್ಲ. ಅದಕ್ಕೆ ನಾಶ ಹೇಳುವಂಥದ್ದಕ್ಕೆ ಮನಸ್ಸು ಸಹಿತವಾಗಿ ಕ್ಷೋಭೆಗೊಂಡು ತೊಂದರೆಗೆ ಒಳಗಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ನೋಡಿ, ಅಂಗಾರಕನು ಶನಿಯನ್ನು ನೋಡ್ತಾ ಇದ್ದಾನೆ, ಅಷ್ಟಮ ಶನಿಯನ್ನು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದಾನೆ. ಇನ್ನೇನು ಮುಂದೆ ಹೋಗ್ತಾ ಅಂದರೆ ಹಿಂದೆ ಸರಿತಾನೆ, ಒಕ್ಕರಿಯಾಗಿ ಹಿಂದೆ ಸರಿತಾನೆ. ಆ ಸಂದರ್ಭದಲ್ಲಿ ಒಕ್ಕರಿಯಾದಾಗ ಪಾಪಗ್ರಹಗಳಿಗೆ ಬಲ ಜಾಸ್ತಿಯಾಗಿರ್ತದೆ.
ವ್ಯಯ ಜಾಸ್ತಿ ಆಗುವಂತಹ ಸಂದರ್ಭ ಇದೆ. ಆದ್ದರಿಂದ ನಿಮಗೆ ಈ ದೀಪಾವಳಿಯಿಂದ ಯುಗಾದಿಯವರೆಗೂ ಸಹಿತವಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರಲ್ಲೇ ಮೊರೆ ಇಡಬೇಕಾಗಿರ್ತಕ್ಕಂಥದ್ದು. ಇನ್ನು ಶಾಸ್ತ್ರಿಗಳೇ, ಸಿಂಹರಾಶಿಯವರ ಫಲಾಫಲ ಯಾವ ರೀತಿಯಾಗಿದೆ? ಹಾಗಾದರೆ ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ವ್ಯಯಸ್ಥಾನಕ್ಕೆ ಕುಜನ ಪ್ರವೇಶ ಆಗ್ತಾ ಇದೆ ಈ ವಾರದ ಆದಿಯಲ್ಲಿ. ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ ಅಂತ, ಭಾಗ್ಯಾಧಿಪತಿ ವ್ಯಯಕ್ಕೆ ಬಂದರೆ ಭಾಗ್ಯಕ್ಕೆ ಕೊರತೆಯಾಗುತ್ತೆ. ಅಂದರೆ ಅದೃಷ್ಟ ಇರೋಲ್ಲ. ಎಷ್ಟು ಶ್ರಮ ತಗೊಂಡೆ, ಎಷ್ಟು ಕಷ್ಟಪಟ್ಟೆ, ಆದರೆ ಅದು ದಕ್ಕಬೇಕಾದ ದಕ್ಕಲ್ಲ, ಅದು ಹಿಂದೆ ಸರಿಯುತ್ತೆ. ಏನು ಅದೃಷ್ಟ ಸರಿ ಇಲ್ಲ ರೀ ನಮಗೆ ಅಂತ ಅಂದ್ಕೋತೀವಲ್ಲ, ಆ ರೀತಿಯ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಜನವರಿವರೆಗೆ. ನವಂಬರ್, ಡಿಸೆಂಬರ್, ಜನವರಿ ಇನ್ನು 3 ತಿಂಗಳುಗಳ ಕಾಲ ಇಂಥ ಅದೃಷ್ಟಹೀನ ಫಲಗಳು ನಿಮ್ಮನ್ನು ಕಾಡುತ್ತೆ. ಮತ್ತು ನಿಮ್ಮ ರಾಶಿಯಿಂದ ಒಳ್ಳೆಯ ಫಲ ಏನಪ್ಪ ಅಂತಂದರೆ, ಕರ್ಮಸ್ಥಾನದಲ್ಲಿ ಗುರುವಿದ್ದಾನೆ, ಹೀಗಾಗಿ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಏನು ತುಂಬ ಶುಭ ಫಲ ಅಂತಲ್ಲ, ಶತ್ರು ಕ್ಷೇತ್ರದಲ್ಲಿದ್ದಾಗ ಗ್ರಹಗಳು ಸಹಜವಾಗಿ ಸ್ವಲ್ಪ ಕಡಿಮೆ ಫಲವನ್ನು ಕೊಡ್ತಾರೆ. ಹೀಗಾಗಿ ವೃತ್ತಿಯಲ್ಲಿ ಮಧ್ಯಮ ಸ್ತರದ ಫಲಗಳನ್ನು ತಾವು ಕಾಣ್ತೀರಾ. ಇನ್ನು ನಿಮ್ಮ ರಾಶ್ಯಾಧಿಪತಿ ಸಂಚಾರ ಕೂಡ ಅವನು ಶತ್ರು ಕ್ಷೇತ್ರದಲ್ಲಿ, ಶನೈಶ್ಚರನ ರಾಶಿಯಲ್ಲಿ ಸಂಚರಿಸ್ತಾನೆ ಜನವರಿ ನಂತರದಲ್ಲಿ. ಹೀಗಾಗಿ ಅಲ್ಲಿಂದ ಜನವರಿ ನಂತರದಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿಗಳೇ ಇರ್ತವೆ. ಸಂಗಾತಿಯಲ್ಲಿ ಮನಸ್ತಾಪಗಳು, ವ್ಯವಹಾರಗಳಲ್ಲಿ ತೊಡಕುಗಳು, ಏನು ಮನಸ್ತಾಪಗಳು ಇತ್ಯಾದಿಗಳು ನಿಮ್ಮನ್ನು ಕಾಡುತ್ತವೆ, ಅದರಲ್ಲಿ ಏನು ಸಂಶಯ ಇಲ್ಲ. ನಿಮ್ಮ ರಾಶಿಯಿಂದ ಶನೈಶ್ಚರ ಸಪ್ತಮದಲ್ಲಿ, ಅಲ್ಲಿ ದಿಗ್ಬಲ ಸ್ಥಾನ ಆತನಿಗೆ. ವ್ಯವಹಾರದಲ್ಲಿ ಅದರಲ್ಲೂ ಕನ್ಸ್ಟ್ರಕ್ಷನ್ ಫೀಲ್ಡು, ಇಟಿಗೆ, ಸಿಮೆಂಟು, ಮರಳು, ಕಬ್ಬಿಣ ಇಂಥ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಪರವಾಗಿಲ್ಲ, ಒಳ್ಳೆಯ ರೀತಿಯ ಅನುಕೂಲಗಳು ಉಂಟಾಗುತ್ತೆ, ಆತಂಕ ಪಡ್ಕೋಬೇಡಿ. ಮುಖ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಳ್ಳೆಯ ಆಹಾರವನ್ನು ತಗೊಳ್ಳಿ. ವ್ಯಾಯಾಮ, ಯೋಗ ಇಂಥ ಒಂದು ಚಟುವಟಿಕೆಗಳಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಇವೆಲ್ಲ ನಿಮಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಜನವರಿ ನಂತರದಲ್ಲಿ ಕುಜ ಲಾಭಕ್ಕೆ ಹೋಗ್ತಾನೆ, ಸ್ವಲ್ಪ ಪರವಾಗಿಲ್ಲ. ಆಗ ನಿಮಗೆ ಮತ್ತೆ ಏನೇನು ಕಳ್ಕೊಂಡಿದ್ರು, ಏನು ಯಾವ್ಯಾವುದಕ್ಕೆ ನಷ್ಟವಾಗಿತ್ತೋ ಅದೆಲ್ಲ ಮತ್ತೆ ಮರಳಿ ಬರತಕ್ಕಂಥದ್ದು, ಅಥವಾ ಅದನ್ನು ಮರಳಲಿಕ್ಕೆ, ಅದನ್ನು ಪಡೀಲಿಕ್ಕೆ ಹೊಸ ದಾರಿ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಖಂಡಿತ ಒಳ್ಳೆಯ ಲಕ್ಷಣಗಳಿದ್ದಾವೆ. ಹೀಗಾಗಿ ಮಿಶ್ರವಾಗಿದೆ ನಿಮಗೆ. ಈ ತೊಡಕಿನಿಂದ ಹೊರಗೆ ಬರಲಿಕ್ಕೆ ನೀವು ಪ್ರಮುಖವಾಗಿ, ನೀವು ಕೂಡ ತೊಗರಿಕಾಳು ಹಾಗೂ ಬೆಲ್ಲ ಇದನ್ನು ಅಮ್ಮನವರ ದುರ್ಗಾ ಸನ್ನಿಧಾನಕ್ಕೆ ಕೊಟ್ಟರೆ ಬಹಳ ಒಳ್ಳೆಯದು ಜನವರಿವರೆಗೆ. ಆನಂತರದಲ್ಲಿ ಅದರ ಜೊತೆಗೆ ನೀವು ಆದಿತ್ಯ ಹೃದಯವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ ಬೇಕು. ಯಾಕೆಂದರೆ ಸೂರ್ಯ ಶತ್ರು ಕ್ಷೇತ್ರದಲ್ಲಿ ಸಂಚರಿಸುವಾಗ ಆರೋಗ್ಯಹೀನ, ಆರೋಗ್ಯವನ್ನು ಹಾಳು ಮಾಡ್ತಾನೆ. ಈ ಕಾರಣದಿಂದ ಆದಿತ್ಯ ಹೃದಯನ ಪ್ರತಿ ದಿವಸ ಹೇಳ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.